ಈ ಒಂದು ವಾರದಲ್ಲಾದಂಥ ಬೆಳವಣಿಗೆಗಳನ್ನು ನಾನು ನೋಡಿದಾಗ, ಅದು ಕೂಡ ಮೊನ್ನೆ ನಡೆದಂಥ ಹುಬ್ಬಳ್ಳಿಯ ಒಂದು ಕಾಲೇಜ್ ಕ್ಯಾಂಪಸ್ಸಲ್ಲಿ ವಿದ್ಯಾರ್ಥಿನಿ ನೇಹ ಕಾಲೇಜಿಗೆ ಹೋಗಿ ಎಕ್ಸಾಮ್ ಬರಲಿಕ್ಕೋಸ್ಕರ ಹೋಗಿ ವಾಪಸ್ಸು ಬರ್ತಿರೋಂಥ ಒಂದು ಸಂದರ್ಭದಲ್ಲಿ ಆ ಫಯಾಜ್ ಅಂತೇಳಿ ಒಬ್ಬ ಮೃಗ ಗಾಂಜಾವನ್ನು ಸೇವನೆಯನ್ನು ಮಾಡಿ ಯಾವ ರೀತಿ ಘಟನೆ ನಡೆದಿದೆ ಅನ್ನೋದು ಮಾಧ್ಯಮದ ಮುಖಾಂತರ ಇಡೀ ಜನಸಾಮಾನ್ಯರು ಕೂಡ ನೋಡಾಗಿದೆ. ಆದರೆ ಘಟನೆ ಆದಮೇಲೆ ರಕ್ಷಣೆ ಕೊಡಬೇಕಾದಂಥ ಆ ಒಂದು ನೇಹ ಅವರ ಒಂದು ಕುಟುಂಬಕ್ಕೆ ಬಿಟ್ಟು ಫಯಾಜ್ ಮನೆಗೆ ರಕ್ಷಣೆ ಕೊಡುವಂಥ ಒಂದು ಪ್ರಯತ್ನ.